ನಮಸ್ಕಾರ ಸ್ನೇಹಿತರೆ, ಇವತ್ತು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಏನಪ್ಪ ಕ್ರಿಕೆಟ್ ಬ್ರೇಕಿಂಗ್ ನ್ಯೂಸ್ ಅಂದರೆ, ಇವತ್ತು ನೋಡ್ಬೋದು ನಮ್ಮ ಭಾರತ ತಂಡದ ಈಗಾಗಲೇ ನಾಯಕ ಕೂಡ ಒಂದು ಬದಲಾವಣೆ ಆಗ್ತಾ ಇದೆ. ರೀಸೆಂಟಾಗಿ T20 ವರ್ಲ್ಡ್ ಕಪ್ ಒಂದು ಗೆದ್ದಿದ್ದ ನಂತರ ಮತ್ತೆ ಜಿಂಬಾಬ್ವೆ ವಿರುದ್ಧ ಮೂರನೇ ಪಂದ್ಯ ಕೂಡ ನಮ್ಮ ಭಾರತ ತಂಡ ಸಖತ್ತಾಗಿ 23 ರನ್ಗಳಿಂದ ಗೆದ್ದಿದ್ದಾರೆ. ಹಾಗಾಗಿ ನಮಗೂ ಖುಷಿ ಆಗ್ತಾ ಇದೆ. ಹೊಸ ಆಟಗಾರರು, ಹೊಸ ಪ್ರದರ್ಶನ ಚೆನ್ನಾಗಿ ಬರ್ತಾ ಇದೆ ಅಂತ ಕೂಡ ಹೇಳ್ಬೋದಾಗಿದೆ. ನಿನ್ನೆ ವಾಷಿಂಗ್ಟನ್ ಸುಂದರ್ ಕೂಡ ಒಂದು ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ಆದರು. 15 ರನ್ಗೆ 3 ವಿಕೆಟ್ ತೆಗೆಯುವ ಮುಖಾಂತರ ಭಾರತ ತಂಡಕ್ಕೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ಆದರು. 23 ರನ್ಗಳಿಂದ ಗೆದ್ದರು. 2-1 ಮುನ್ನಡೆ ಸಾಧಿಸಿದ್ದಾರೆ ಜಿಂಬಾಬ್ವೆ ವಿರುದ್ಧ. ಮೊದಲ ಪಂದ್ಯ ಒಂದು ಹೀನಾಯ ಸೋತಿದ್ದಾರೆ, ಅದು ಒಂದು ನಮಗೆ ಬೇಜಾರಾಗಿತ್ತು. ಆದರೂ ಕೂಡ ಇವಾಗ 2 ಪಂದ್ಯ ಗೆದ್ದರೆ ಇನ್ನೂ 2 ಪಂದ್ಯ ಬಾಕಿ ಇದ್ದಾವೆ. ಹಾಗಾಗಿ ನಮ್ಮ ಭಾರತ ತಂಡ ಒಂದು ಎಷ್ಟು ತಾರೀಕಿಗೆ 13 ಮತ್ತು 14 ತಾರೀಕಿಗೆ ಬ್ಯಾಕ್ ಟು ಬ್ಯಾಕ್ 2 ಪಂದ್ಯ ಆಡ್ತಾರೆ. ನೀವು ನೋಡದೆ ಮಿಸ್ ಮಾಡಿಬಿಡ್ರಿ, ಯಾಕಂದರೆ ಜಿಂಬಾಬ್ವೆ ವಿರುದ್ಧ 4-1 ಗೆಲ್ತಾರೇನಂತ ಹೇಳ್ಬೋದಾಗಿದೆ ನಮ್ಮ ಭಾರತ ತಂಡ ಅಂತ ಹೇಳ್ಬೋದಾಗಿದೆ. ಹಾಗಾಗಿ ಇವತ್ತು ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಇವತ್ತು ನಮ್ಮ ಭಾರತ ತಂಡದ ಅಂದರೆ ನಾಯಕರಾಗಿ ಬದಲಾವಣೆ ಆಗ್ತಾ ಇದೆ. ಇಲ್ಲಿವರೆಗೂ T20 ವರ್ಲ್ಡ್ ಕಪ್ ಗೆಲ್ಲಿಸಿಕೊಟ್ಟಂಥ ರೋಹಿತ್ ಶರ್ಮಾ ಅವರಿದ್ದರು ODI ಪಂದ್ಯದ್ದು. ಹಾಗಾಗಿ ಮತ್ತೆ ಇಲ್ಲಿ ODI ಪಂದ್ಯಕ್ಕೆ 5 ಆಟಗಾರರನ್ನು ಒಂದು ಸೆಲೆಕ್ಟ್ ಮಾಡ್ಕೋತಾ ಇದ್ದಾರೆ. ಮೊದಲನೇ ಹೆಸರು ಕೇಳಿ ಬರ್ತಾ ಇದೆ KL ರಾಹುಲ್, ಕ್ಲಾಸ್ ಬ್ಯಾಟಿಂಗು, ಇವರು ಕನ್ನಡಿಗರು, ಕ್ಲಾಸ್ ಬ್ಯಾಟಿಂಗು ಇವರು. ಹಾಗಾಗಿ ನಮ್ಮ ಭಾರತ ತಂಡದ ODI ನಾಯಕರಾಗಿ ಮೊದಲನೇ ಹೆಸರು ಕೇಳಿ ಬರ್ತಾ ಇದೆ. ಎರಡನೇ ಹೆಸರಪ್ಪ ಅಂದರೆ ನೋಡ್ಬೋದು ಹಾರ್ದಿಕ್ ಪಾಂಡೆ ಅವರು, ಸಖತ್ತಾಗಿ ವರ್ಲ್ಡ್ ಕಪ್ನಲ್ಲಿ ಆಡಿದಂಥ ಆಟಗಾರ ಹಾರ್ದಿಕ್ ಪಾಂಡೆ ಅವರು. ಇವಾಗ ನಮ್ಮ ಭಾರತ ತಂಡದ ಇವ್ರದ್ದು ಹೆಸರು ಕೇಳಿ ಬರ್ತಾ ಇದೆ. ಸ್ಪೆಷಲಾಗಿ T20 ಒಂದು ಸೆಲೆಕ್ಟ್ ಆಗಿದಂಥ T20 ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಿ ಗೆಲ್ಲಿಸಿಕೊಟ್ಟಂಥ ಆಟಗಾರ ಹಾರ್ದಿಕ್ ಪಾಂಡೆ ಅವರು. ಇವಾಗ ಮತ್ತೆ T20 ವರ್ಲ್ಡ್ ಕಪ್ಗೆ ಮುಂದಿನ ದಿನಗಳಲ್ಲಿ ನಾಯಕರಾಗ್ತಾರೆ ಅಂತ ಕೂಡ ಹೇಳಿದ್ರು. ಆದರೂ ಕೂಡ ಇವಾಗ ಅವರಿಗೆ 3 ಆಟ, ಶುಭ್ಮನ್ ಗಿಲ್ ಕೂಡ ರೇಸ್ನಲ್ಲಿದ್ದಾರೆ ODI T20 ವರ್ಲ್ಡ್ ಕಪ್ಗಾಗಿ ಮೂರನೇದವರು. 4ನೇದಾಗಿ ಋಷಭ್ ಪಂತ್ ಇದ್ದಾರೆ, ಇವರು ಕೂಡ ಒಂದು ವಿಕೆಟ್ ಕೀಪರ್, ಇಂಡಿಯನ್ ವಿಕೆಟ್ ಕೀಪರು. T20 ವರ್ಲ್ಡ್ ಕಪ್ ಗೆಲ್ಲಿಸಿಕೊಡುವಲ್ಲಿ ಯಶಸ್ವಿ ಪಾತ್ರ ವಹಿಸಿದ್ದು ಋಷಭ್ ಪಂತ್ ಕೂಡ ಇದ್ದಾರೆ, ಅವ್ರ ಹೆಸರು ಕೂಡ ಬರ್ತಾ ಇದೆ. ಹಾಗಾಗಿ ನಮ್ಮ ಭಾರತ ತಂಡದ ಇವರು ಕೂಡ ಒಂದು ಕ್ಯಾಪ್ಟನ್ ಆಗಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಈ 4 ಆಟಗಾರರಲ್ಲಿ ನಿಮ್ಮ ಅಭಿಪ್ರಾಯದ ಪ್ರಕಾರ ಮುಂದಿನ ಶ್ರೀಲಂಕಾ ವಿರುದ್ಧ ODIಗೆ ಯಾರು ನಾಯಕರಾಗುವುದು ಸೂಕ್ತ ಎಂಬುದು ಕೂಡ ಕಮೆಂಟ್ ಮಾಡಿರಿ. ಇದು ನ್ಯೂಸ್ ಬಂದಿದ ಪ್ರಕಾರ ಈ 4 ಆಟಗಾರರ ಹೆಸರು ಬರ್ತಾ ಇದೆ, ಇವ್ರು ಮಾಡಬೇಕು ಅವ್ರು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಅಭಿಪ್ರಾಯದ ಪ್ರಕಾರ KL ರಾಹುಲ್ ಅವರು ಕ್ಯಾಪ್ಟನ್ ಆಗಿ ಕಾರ್ಯನಿರ್ವಹಿಸಬೇಕಂತ ನಾವು ಹೇಳ್ಬೋದಾಗಿದೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ಭಾರತ ತಂಡದ ಶ್ರೀಲಂಕಾ ವಿರುದ್ಧ ODI ಪಂದ್ಯಕ್ಕೆ ಕ್ಯಾಪ್ಟನ್ ಯಾರಾಗಬೇಕು? ಹೆಚ್ಚಾನ್ ಹೆಚ್ಚು KL ರಾಹುಲ್ ಹೆಸರು ಬರ್ತಾ ಇದೆ, ಹಾಗಾಗಿ KL ರಾಹುಲೇ ಆಗ್ತಾರೆ ಅಂತ ಒಂದು ನಂಬ್ಕೊಂಡು ಕೂತಿದ್ದೀವಿ. ನಿಮ್ಮ ಅಭಿಪ್ರಾಯದ ಪ್ರಕಾರ ಯಾರಾಗಬೇಕು ಎಂದು ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು, ಸಿಗೋಣ ಮುಂದಿನ ದಿನದಲ್ಲಿ. ಬಾಯ್ ಬಾಯ್.